आपने अंदर शुभोदय ना इंदिन तरगतियल्लि कर्नाटकदल्लि वैभवदिंद आळ्वे माडतक्कंतह ओंदु राजमनेतन विजयनगर साम्राज्य विजयनगर मनेतन आ विजयनगर मनेतन साम्राज्यदल्लि ओब्ब प्रख्यात दोरे अथवा अरस यारप्प अंद्रे कृष्णदेवराय ಆ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಪ್ರಖ್ಯಾತ ಮಂತ್ರಿ ಅಥವಾ ಒಬ್ಬ ನಗುವಿನ ಮೂಲಕ ಅಥವಾ ತನ್ನ ಬುದ್ಧಿಶಕ್ತಿಯಿಂದ ಇಡೀ ಆಸ್ಥಾನವನ್ನ ತನ್ನ ಚಾತುರ್ಯತೆಯಿಂದ ತನ್ನ ಬುದ್ಧಿಶಕ್ತಿಯಿಂದ ಇಡೀ ಆಸ್ಥಾನವನ್ನ ಒಂದು ಸಂತೋಷಮಯವಾಗಿ ಮಾಡತಕ್ಕಂತಹ ಒಂದು ವಿಶಿಷ್ಟ ಶಕ್ತಿ ಹೊಂದಿರತಕ್ಕಂಥ ಒಬ್ಬ ಮಂತ್ರಿ ಅಂತಲೇ ಹೇಳ್ಬೋದು ಮತ್ತು ಒಬ್ಬ ಸಾಹಿತಿ ಅಂತಲೂ ಹೇಳ್ಬೋದು. ಅವ್ರು ಯಾರಪ್ಪ ಅಂದ್ರೆ ತೆನಾಲಿ ರಾಮಕೃಷ್ಣ. ಈ ತೆನಾಲಿ ರಾಮಕೃಷ್ಣ ಅವರು ಮತ್ತು ಕೃಷ್ಣದೇವರಾಯ ನಡೆದಿರತಕ್ಕಂತಹ ಸಂಭಾಷಣೆಗಳು ಇಲ್ಲಿ ಹಲವಾರು ಕಥೆಗಳು ನಾವು ನೋಡ್ತಾ ಇದ್ದೇವೆ. ಕಳೆದ ತರಗತಿ ನಾವಾಗಲೇ ಒಂದು ಕಥೆಯನ್ನ ಹೇಳಿದೆ. ಆ ನಂತರದಲ್ಲಿ ಈ ಒಂದು ಪ್ರಸ್ತುತ ನಿಮ್ಮ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ ಎರಡನೇ ಪಾಠ ಇರತಕ್ಕಂತಹ ಬುದ್ಧಿವಂತ ರಾಮಕೃಷ್ಣ ಪಾಠದಲ್ಲಿ ಎರಡು ಭಾಗಗಳನ್ನು ನಾವು ಈಗಾಗಲೇ ಅಧ್ಯಯನವನ್ನ ಮಾಡಿದ್ದೇವೆ. ಈಗ ಮುಂದಿನದಕ್ಕೆ ಹೋಗುತ್ತಾ ಪೂರ್ವದಲ್ಲಿ ನಾವು ಹಿಂದಿನದನ್ನು ಸ್ವಲ್ಪ ಅವಲೋಕನ ಮಾಡೋಣ. ಏನಪ್ಪ ಅಂತಂದ್ರೆ ಬುದ್ಧಿವಂತ ರಾಮಕೃಷ್ಣ ಪಾಠವನ್ನು ಹೇಳ್ತಾ ಇರುವಾಗ ಎರಡು ಕರೆದಲ್ಲಿ ಅಂದ್ರೆ ಒಬ್ಬ ಮಹಾಮೇಧಾವಿ ಇರತಕ್ಕಂತಹ ವಿದ್ಯಾಸಾಗರ ಎಂಬ ಒಬ್ಬ ಸಂಸ್ಕೃತ ಪಂಡಿತ, ಕಾಶ್ಮೀರದ ಪಂಡಿತ ಏನ್ ಮಾಡ್ತಾನೆ, ಬೇರೆ ಬೇರೆ ರಾಜ್ಯಗಳನ್ನ ಭೇಟಿ ಕೊಡುತ್ತಾ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಕೃಷ್ಣದೇವರಾಯ ಮೊದಲಿಗೆ ಯುದ್ಧಾಭಿಮಾನಿಯಾಗಿದ್ದಾರೆ, ಸಾಹಿತ್ಯಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡ್ತಾ ಇರ್ತಾರೆ. ಅಂತಹ ಒಬ್ಬ ಯುದ್ಧಾಭಿಮಾನಿ ಇರ್ತಕ್ಕಂತಹ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಮಹಾನ್ ಪಂಡಿತನಾಗಿರ್ತಕ್ಕಂತಹ ಮಹಾಮೇಧಾವಿಯಾಗಿರ್ತಕ್ಕಂತಹ ಇಡೀ ವಿಶ್ವಕ್ಕೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೆಸರು ಹೊಂದಿರತಕ್ಕಂತಹ, ಖ್ಯಾತಿಯನ್ನು ಹೊಂದಿರತಕ್ಕಂತಹ, ಪ್ರಸಿದ್ಧಿನ ಹೊಂದಿರತಕ್ಕಂತಹ ವಿದ್ಯಾಸಾಗರ ಎಂಬ ಸಾಹಿತಿ ಪಂಡಿತರು ಕೃಷ್ಣದೇವರಾಯನ ಬರ್ತಾರೆ. ಬಂದಂತದಲ್ಲಿ ಕೃಷ್ಣದೇವರಾಯ ಅವರಿಗೆ ಎಲ್ಲ ರೀತಿಯ ಸತ್ಕಾರಗಳನ್ನು ನೀಡಿ ಸ್ವಾಗತಿಸಿ ಅವರಿಗೆಲ್ಲ ವ್ಯವಸ್ಥೆಯನ್ನ ಅವರಿಗೆ ಆಶ್ರಯವನ್ನ ನೀಡ್ತಾರೆ. ನಂತರದಲ್ಲಿ ಆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಆ ವಿದ್ಯಾಸಾಗರವರು ಪಂಡಿತರು ಆಶ್ರಯರಾಗಿ ತಾವು ಬಂದಂತಹ ಉದ್ದೇಶವನ್ನು, ನಾ ಎದಕ್ ಬಂದಿದ್ದೇನೆ ಇಲ್ಲಿಗೆ ಅನ್ನೋ ಒಂದು ಉದ್ದೇಶವನ್ನು ತಿಳಿಸ್ಕೊಡ್ತಾರೆ. ಯಾಕಂತಂದ್ರೆ ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಅಂತ ಆ ವಿದ್ಯಾಸಾಗರ ಹೇಳ್ತಾರೆ. ಆ ವಿದ್ಯಾಸಾಗರ ಕೇಳಿದಂತದಲ್ಲಿ ಕೃಷ್ಣದೇವರಾಯರು ತಮ್ಮ ಮಂತ್ರಿಗಳ ಕಡೆಗೆ, ತನ್ನ ಆಸ್ಥಾನದ ಪಂಡಿತರ ಕಡೆಗೆ ನೋಡಿ ಯಾರಾದರೂ ಸಿದ್ಧರದಾರ ಅಂತ ನೋಡಿದಾಗ ಆ ಒಂದು ಸನ್ನಿವೇಶದಲ್ಲಿ ಅಲ್ಲಿರ್ತಕ್ಕಂತಹ ಆಸ್ಥಾನದ ಪಂಡಿತರ ಒಂದು ಮುಖ ಚರಿಹೆ ಕೇಳಪ್ಪ ಅಂದ್ರೆ ಯಾರಿಗೂ ಆಸಕ್ತಿ ಇಲ್ಲ ಎನ್ನುವ ರೀತಿಯಲ್ಲಿ ಅವರ ಮುಖ ಕಾಣಿಸುತ್ತೆ. ಇದು ಇಷ್ಟು ಹಿಂದಿನ ತರಗತಿಯ ಆಗಿರ್ತಕ್ಕಂತಹ ಒಂದು ವಿಷಯ ವಸ್ತುಗಳಿರುತ್ತೆ. ಈಗ ಮತ್ತೆ ಮುಂದಿನ ಭಾಗಕ್ಕೆ ಹೋಗೋಣ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ, ಇಂಥ ದೊಡ್ಡ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆಂಬುದು ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಆ ಕೃಷ್ಣದೇವರಾಯ ತನ್ನ ಪಂಡಿತರ ಕಡೆಗೆ ನೋಡಿದಾಗ ಎಲ್ಲರೂ ಆಸಕ್ತಿ ಇಲ್ಲವ ರೀತಿಯಲ್ಲಿ ಕೂತ್ಕೊಂಡು ಯಾರು ಸಹಿತ ಮಾತ್ರ ನಾನು ಸಿದ್ಧನಿದ್ದೇನೆ, ನಾನು ಇದಕ್ಕೆ ವಾದ ಮಾಡಕ್ಕೆ ನಾನು ತಯಾರಿದ್ದೇನೆ ಅಂತ ಯಾರು ಹೇಳಿಲ್ಲ. ಎಲ್ಲರೂ ಮೌನವಾಗಿ ಕೂತ್ಕೊಂಡ್ರು. ಇದನ್ನ ಕಂಡಂತಹ ವಿದ್ಯಾಸಾಗರ ಅವರು ಆ ಕೃಷ್ಣದೇವರಾಯರಿಗೆ ಹೇಳ್ತಾರೆ, ಅಂದ್ರೆ ಆ ಮಂತ್ರಿಗಳು ಆ ಪಂಡಿತರು ಎಲ್ಲ ಮೌನವಾಗಿರುವುದನ್ನ ಕಂಡಂತಹ ವಿದ್ಯಾಸಾಗರ ಅವರು ಕೃಷ್ಣದೇವರಾಯರಿಗೆ ಹೇಳ್ತಾರೆ ಏನಂತಂದ್ರೆ, ಇಂತಹ ದೊಡ್ಡ ಆಸ್ಥಾನದಲ್ಲಿ ಅಥವಾ ಇಂತಹ ದೊಡ್ಡ ರಾಜನ ಆಸ್ಥಾನದಲ್ಲಿ, ಯಾಕಂದ್ರೆ ಕೃಷ್ಣದೇವರಾಯನ ಒಂದು ಆಡಳಿತ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯ ಪ್ರಪಂಚಾದ್ಯಂತ ಹಸಿರುವಾಸಿಯಾಗಿರುತ್ತೆ.
ಯಾಕಂದ್ರೆ ಅಷ್ಟು ಸಂಪತ್ತು ಬರಿತಂತಹ ಒಂದು ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯದಲ್ಲಿರುತ್ತೆ. ಉದಾಹರಣೆಗೆ ಮಕ್ಕಳೇ, ನಾವು ಆ ಒಂದು ಸಾಮ್ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅದರಲ್ಲಿಯೂ ಕೃಷ್ಣದೇವರಾಯನ ಆಳ್ವಿಕೆಯ ಸಂದರ್ಭದಲ್ಲಿ ಮುತ್ತು ರತ್ನ ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನ ಸೇರಿನಲ್ಲಿ ಅಳೆದು ಮುಕ್ತವಂತ ಮಾರುಕಟ್ಟೆಯಲ್ಲಿ ಈಗಿನ ಹಾಗೆ ನಾವು ಬಂಗಾರ ಬೆಳೆ ಹೋದಾಗ ನೋಡಿ ಎಷ್ಟು ಲಾಕರ್ಗಳು ಇರ್ತವೆ, ಎಷ್ಟು ಕಿರಿ ಇರ್ತವೆ ಅಲ್ವಾ. ಆದ್ರೆ ಆ ರೀತಿ ಯಾವುದೂ ಸಹಿತ ಇಲ್ಲದ್ರೆ ಮುಕ್ತವಾಗಿ ನಾವು ಹೇಗೆ ಸಂತೆಯಲ್ಲಿ ತರಕಾರಿಗಳನ್ನ ಕಾಳು ಕಡಿ ಅಥವಾ ಬೇರೆ ದವಸ ಧಾನ್ಯಗಳಿರಬಹುದು ಹಣ್ಣು ಇವನ್ನೆಲ್ಲವನ್ನ ಮಾರ್ತವಲ್ವ, ಅದೇ ರೀತಿ ಇಲ್ಲಿ ಕೃಷ್ಣದೇವರ ಆಸ್ಥಾನದಲ್ಲಿ ಅಲ್ಲಿರ್ತಕ್ಕಂತಹ ಪಂಡಿತರು ವ್ಯಾಪಾರಿಗಳು ಚಿನ್ನ ಮುತ್ತು ರತ್ನ ಹವಳಗಳನ್ನು ಸೇರಲ್ಲಿ ಅಳೆದು ಕೊಡ್ತಾ ಇದ್ರು. ಅಂತಹ ಒಂದು ದೊಡ್ಡ ಆಸ್ಥಾನವಾಗಿತ್ತು, ಅಷ್ಟು ಸಂಪತ್ತು ಬರತಕ್ಕಂತಹ ಆಸ್ಥಾನ ಇತ್ತು. ಅದರಿಂದಲೇ ಜಗತ್ತಾದ್ಯಂತಹ ವಿಜಯನಗರ ಸಾಮ್ರಾಜ್ಯ ಹೆಸರುವಾಸಿಯಾಗಿತ್ತು. ಅದಕ್ಕೆ ಇಲ್ಲಿ ವ್ಯತ್ಯಾಸ ಹೇಳ್ತಾನೆ, ಇಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂತಹ ಆಸ್ಥಾನ ಇಂತಹ ದೊಡ್ಡ ರಾಜರ ಆಸ್ಥಾನದಲ್ಲಿ ನನ್ನನ್ನ ಸೋಲಿಸಲು ಅಥವಾ ನನ್ನ ಜೊತೆಗೆ ವಾದ ಮಾಡಲು ಒಬ್ಬರೂ ಸಹಿತ ಒಬ್ಬ ಪಂಡಿತನೂ ಸಹಿತ ಇಲ್ಲಿ ಸಿದ್ಧವಿಲ್ಲವಲ್ಲ ಇಲ್ಲ ಬೆನ್ನುವುದೇ ನನ್ನ ಒಂದು ಬೇಸರ ಆಗ್ತಾ ಇದೆ. ಯಾಕಂದ್ರೆ ಇಂತಹ ದೊಡ್ಡ ರಾಜ ಪಂಡಿತರಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಒದಗಿಸಿಕೊಟ್ಟಂತಹ ರಾಜ ಆಸ್ಥಾನದಲ್ಲಿ ನನ್ನನ್ನ ಸೋಲಿಸಲು ಒಬ್ಬನೂ ಸಹಿತ ಇಲ್ಲವಲ್ಲ ಎನ್ನುವುದು ನನಗೆ ಬೇಸರದ ಸಂಗತಿ ಆಗುತ್ತೆ. ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದರೆ ಅಂದ್ರೆ ನಾನು ಈ ಆಸ್ಥಾನಕ್ಕೆ ಬರುವ ಪೂರ್ವದಲ್ಲಿ ಮೊದಲೇ ನನಗೆ ಇಲ್ಲಿ ಯಾರೂ ಸಹಿತ ಅಂತಹ ಬುದ್ಧಿವಂತ ಅಥವಾ ನನ್ನನ್ನು ಸೋಲಿಸತಕ್ಕಂತಹ ಪಾಂಡಿತ್ಯ ಹೊಂದಿರತಕ್ಕಂತಹ ಪಂಡಿತರು ಇಲ್ಲಿ ಇಲ್ಲ ಎನ್ನುವುದು ನನಗೆ ಮೊದಲೇ ಗೊತ್ತಿದ್ದರೆ ನಾನು ಈ ಆಸ್ಥಾನಕ್ಕೆ ಬರುತ್ತಲೇ ಇರಲಿಲ್ಲ ಅಂತ ಏನ್ ಮಾಡ್ತಾರೆ ವಿದ್ಯಾಸಾಗರವರು ಕೃಷ್ಣದೇವರಾಯನಿಗೆ ಹೇಳ್ತಾರೆ. ಇದು ಹೇಳಿದ ನಂತರದಲ್ಲಿ ಅಲ್ಲಿ ಆಸ್ಥಾನ ಇರತಕ್ಕಂತಹ ಒಬ್ಬ ಪಂಡಿತನು ತಕ್ಷಣ ಎದುರಿರ್ತಾರೆ. ಅಂದ್ರೆ ಇಲ್ಲಿ ತನ್ನ ರಾಜನಿಗೆ ಅಥವಾ ತನ್ನ ಸಾಮ್ರಾಜ್ಯಕ್ಕೆ ನಮ್ಮ ಸಾಮ್ರಾಜ್ಯಕ್ಕೆ ಇಲ್ಲಿ ಅವಮಾನ ಆಗ್ತಾ ಇದೆ, ನನ್ನ ರಾಜನಿಗೆ ಅವಮಾನ ಆಗ್ತಾ ಇದೆ ಅನ್ನೋದನ್ನ ಮನಗಂಡಂತಹ ಒಬ್ಬ ಪಂಡಿತರು ತಕ್ಷಣದಲ್ಲಿ ಆ ವಿದ್ಯಾಸಾಗರನ ಒಂದು ಪ್ರಶ್ನೆಗೆ ಅಥವಾ ಅವನ ಒಂದು ಮಾತಿಗೆ ತಕ್ಕ ಉತ್ತರವನ್ನ ಕೊಡ್ತಾರೆ. ಅವ್ರು ಯಾರು ಅಂತ ಈಗ ನೋಡೋಣ. ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರ ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು. ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ತಕ್ಷಣ ವಿದ್ಯಾಸಾಗರ ಹೇಳಿದನ, ಇಂತಹ ಮಹಾನ್ ಪಂಡಿತರ ಆಶ್ರಯದಾತನ ಇರತಕ್ಕಂತಹ ಇಂತ ದೊಡ್ಡ ಆಸ್ಥಾನದ ರಾಜನಾಗಿರ್ತಕ್ಕಂತಹ ಕೃಷ್ಣದೇವರ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸತಕ್ಕಂತಹ ಪಂಡಿತರು ಇಲ್ಲ ಅನ್ನೋದೇ ನನಗೆ ಬೇಸರ ಆಗ್ತದೆ, ಮೊದಲೇ ಗೊತ್ತಿರ ನಾನು ಬರ್ತಾ ಇಲ್ಲ ಅಂತ ಹೇಳಿದಾಗ ಆ ತಕ್ಷಣವಾಗಿಯೇ ಒಬ್ಬ ಮಂತ್ರಿಯಾದಂತಹ ಅಥವಾ ಪಂಡಿತರಾದಂತಹ ತೆನಾಲಿ ರಾಮಕೃಷ್ಣರು ಆಸ್ಥಾನದಲ್ಲಿ ಎದ್ದಿರುತ್ತಾರೆ. ಎದ್ದು ನಿಂತು ವಿದ್ಯಾಸಾಗರ್ ಅವರಿಗೆ ಹೇಳ್ತಾರೆ, ಇಷ್ಟು ಬೇಗ ನೀವು ಈ ತೀರ್ಮಾನಕ್ಕೆ ಬರಬೇಡಿ, ಇಷ್ಟು ಬೇಗ ನೀವು ಈ ತೀರ್ಮಾನಕ್ಕೆ ನೀವು ಬರಬೇಡಿ. ಅಂದ್ರೆ ಇಲ್ಲಿ ಯಾರೂ ಸಹಿತ ಪಾಂಡಿತ್ಯವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಅಥವಾ ಬುದ್ಧಿವಂತ ಇರತಕ್ಕಂತಹ ಪಂಡಿತರು ಇಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ನೀವು ಬರಬೇಡಿ, ಅಥವಾ ನಿಮ್ಮನ್ನು ಸೋಲಿಸತಕ್ಕಂತಹ ಅಥವಾ ನೀವು ವಾದ ಮಾಡೋಕೆ ಸರಿ ಸಮಾಜದಿರ್ತಕ್ಕಂತಹ ಪಂಡಿತರು ಇಲ್ಲ ಅನ್ನೋದಕ್ಕೆ ನೀವಿಷ್ಟು ಬೇಗ ನೀವು ತೀರ್ಮಾನವನ್ನ ತೆಗೆದುಕೊಳ್ಬೇಡಿ ಅಂತ ಆ ತೆನಾಲಿ ರಾಮಕೃಷ್ಣ ಏನ್ ಮಾಡ್ತಾನೆ ವಿದ್ಯಾಸಾಗರ ಅವರಿಗೆ ಹೇಳ್ತಾರೆ. ಆಗ ತಕ್ಷಣ ವಿದ್ಯಾಸಾಗರ ಏನ್ ಮಾಡ್ತಾರೆ ಆ ತೆನಾಲಿ ರಾಮಕೃಷ್ಣ ಕಡೆಗೆ ತಿರುಗಿ ನೋಡ್ತಾರೆ. ನೋಡಿ ಹೇಳ್ತಾರೆ, ನೀವು ಯಾರು ಅವನು ಗೊತ್ತಿಲ್ಲ ವಿದ್ಯಾಸಾಗರ ಅವರಿಗೆ ಕೃಷ್ಣದೇವ ತೆನಾಲಿ ರಾಮಕೃಷ್ಣ ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾರೆ ನೀವು ಯಾರು ಅಂತ ಕೇಳ್ತಾರೆ. ಅದಕ್ಕೆ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರ ಅವರಿಗೆ ಹೇಳ್ತಾರೆ, ನಾನು ಒಂದೆರಡು ಪಂಡಿತ ಗ್ರಂಥಗಳನ್ನು ಬಂದಿದ್ದೇನೆ, ನಾನು ಮಂತ್ರಿ ಆಗಿರ್ಬೋದಿಲ್ಲ, ಆದರೂ ಸಹಿತ ನಾನೇನ್ ಮಾಡಿದ್ದೇನೆ ಒಂದೆರಡು ಗ್ರಂಥಗಳನ್ನು ನಾನು
ಬರೆದಿದ್ದೇನೆ ನನ್ನನ್ನ ಯಾರಂತ ಕರೀತಾರಪ್ಪ ಅಂದ್ರೆ ತೆನಾಲಿ ರಾಮಕೃಷ್ಣ ಅಂತ ಕರೀತಾರೆ ನನ್ನನ್ನ ತೆನಾಲಿ ರಾಮಕೃಷ್ಣ ಅಂತ ಹೇಳುತ್ತಾರೆ ಅಂತ ಆ ತೆನಾಲಿ ರಾಮಕೃಷ್ಣರು ವಿದ್ಯಾಸಾಗರವರೆಗೆ ಹೇಳ್ತಾರೆ ನಂತರದಲ್ಲಿ ವಿದ್ಯಾಸಾಗರನ ಮುಖ ಅರಳಿತು ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ವಿಚಾರಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದರು ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪ್ರಶ್ನಿಸಿದ ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ ಯಾವಾಗ ಆ ಆಸ್ಥಾನದಲ್ಲಿ ವಿದ್ಯಾಸಾಗರನ ಒಂದು ತೀರ್ಮಾನವನ್ನ ಕೇಳಿ ಅಥವಾ ಅವನ ಒಂದು ಬೇಸರದ ನುಡಿಗಳನ್ನ ಕೇಳಿ ತಮ್ಮ ಸಾಮ್ರಾಜ್ಯದ ಬಗ್ಗೆ ಹೇಳ್ತಕ್ಕಂತಹ ಬೇಸರದ ನುಡಿಗಳನ್ನ ಕೇಳಿ ವಿದ್ಯಾಸಾಗರ ಮಾತುಗಳನ್ನು ಕೇಳಿದಂತಲ್ಲಿ ತೆನಾಲಿ ರಾಮಕೃಷ್ಣ ಆ ಒಂದು ಆಸ್ಥಾನದಲ್ಲಿ ಎದ್ದು ನಿಂತು ಇಷ್ಟು ಬೇಗ ನಿಮ್ಮ ಮಾತು ಕೊಡಬೇಡಿ ಅಂತ ಹೇಳ್ತಂತಲ್ಲಿ ನಾನು ನಿಮ್ಮ ಜೊತೆಗೆ ವಾದ ಮಾಡಕ್ಕಂದ್ರೆ ನಾನು ಈಗಾಗಲೇ ಒಂದೆರಡು ಗ್ರಂಥಗಳನ್ನ ಬರೆದಿದ್ದೇನೆ ನನ್ನ ಹೆಸರು ತೆನಾಲಿ ರಾಮಕೃಷ್ಣ ಅಂತ ಹೇಳ್ತಾರಲ್ಲ ಆ ನಂತರ ಈ ಮಾತನ್ನ ಕೇಳಿದಂತದಲ್ಲಿ ವಿದ್ಯಾಸಾಗರ ಮುಖ ಅರಳಿತು ಮುಖ ಅರಳಿತು ಏನು ಮುಖ ಅರಳಿತು ಅಂದ್ರೆ ಮುಖದಲ್ಲಿ ಸಂತೋಷ ಎದ್ದು ಕಾಣು ಮುಖದಲ್ಲಿ ಸಂತೋಷ ಎದ್ದು ಕಾಣು ಮುಖದಲ್ಲಿ ಸಂತೋಷ ಎದ್ದು ಕಾಣು ನೋಡಿ ನಮಗೆ ಸಂತೋಷ ಆದಾಗ ಮುಖ ಹೇಗೆ ಸುಂದರವಾಗಿ ಕಾಣುತ್ತೆ ಅರಳಿದ ಪುಷ್ಪದ ಹಾಗೆ ಅರಳಿದ ಪುಷ್ಪದ ಹಾಗೆ ಅಂದ್ರೆ ಹೂವು ಅರಳಿದಾಗ ಹೇಗೆ ಚಂದವಾಗಿ ಲಕ್ಷಣ ಸುಂದರವಾಗಿ ಕಾಣುತ್ತೋ ಹಾಗೆ ನಮಗೆ ಸಂತೋಷ ಆದಾಗ ಮುಖವು ಸಹಿತ ಹಾಗೆ ಕಾಣುತ್ತೆ ಯಾವಾಗ ವಿದ್ಯಾಸಾಗರ ಜೊತೆಗೆ ತೆನಾಲಿ ರಾಮಕೃಷ್ಣ ನಾನು ವಾದ ಮಾಡಕ್ಕೆ ಸಿದ್ಧ ಅದನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆವಾಗ ತಕ್ಷಣ ವಿದ್ಯಾಸಾಗರ ಮುಖ ಸಂತೋಷದಿಂದ ಅರಳಿತು ಆವಾಗ ಆ ವಿದ್ಯಾಸಾಗರು ತೆನಾಲಿ ರಾಮಕೃಷ್ಣ ಹೇಳ್ತಾರೆ ಹೌದೇನು ನೀನು ಎರಡು ಗ್ರಂಥ ಬರೀತೀಯಾ ಓ ನಾನು ನಿನ್ನ ಬಗ್ಗೆ ಕೇಳಿದ್ದೇನೆ ಅಲ್ಪ ಸ್ವಲ್ಪ ಅಲ್ಲಿ ಹೋದಾಗ ನಿನ್ನ ಬಗ್ಗೆ ಕೇಳಿದ್ದೇನೆ ಆದ್ರೆ ಇಲ್ಲಿ ಬುದ್ಧಿ ಚಾತುರ್ಯಕ್ಕಿಂತ ನಿನ್ನ ಬುದ್ಧಿ ಚೆನ್ನಾಗಿದೆ ಅಂತ ಗೊತ್ತು ನನಗೆ ನೀನು ಬುದ್ಧಿವಂತ ನನಗೆ ಗೊತ್ತು ಆದ್ರೆ ಇಲ್ಲಿ ನನ್ನ ಜೊತೆಗೆ ವಾದ ಮಾಡಬೇಕಾದ್ರೆ ಬುದ್ಧಿ ಶಕ್ತಿಗಿಂತ ಆಳವಾದ ಅಧ್ಯಯನ ಆಳವಾದ ಅಂತಂದ್ರೆ ಡೀಪ್ ಅಂತ ಹೇಳ್ತೀವಿ ಅಥವಾ ಅದರ ಒಳ ಹುಕ್ಕು ಅದರ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿರ್ಬೇಕು ಅಂತಹ ಅಧ್ಯಯನ ಆ ರೀತಿ ಅಧ್ಯಯನ ಮಾಡಬೇಕು ನೀವು ಕೇವಲ ಎಲ್ಲೋ ಒಂದೆರಡು ಗ್ರಂಥಗಳು ಬರೋದು ಅದರ ಬಗ್ಗೆ ನೀವು ವಾದ ಮಾಡೋದು ಚರ್ಚೆ ಮಾಡೋದು ಉಪಯೋಗ ಅಂದ್ರೆ ಬುದ್ಧಿ ಚಾತುರ್ಯಕ್ಕಿಂತಲೂ ಆಳವಾಗಿರ್ತಕ್ಕಂತಹ ಅಧ್ಯಯನ ಮಾಡಿದವರು ಮಾತ್ರ ನನ್ನ ಜೊತೆಗೆ ವಾದ ಮಾಡಲು ಸಿದ್ಧರಿರ್ತಾರೆ ಅಥವಾ ಗೆಲ್ಲೋಕೆ ಸಾಧ್ಯ ವಾದ ಮಾಡಕ್ಕೆ ಸಾಧ್ಯ ಆದ್ರೆ ಎಲ್ಲೋ ನೀವು ಒಂದೆರಡು ಗ್ರಂಥ ನಿನಗೆ ತಿಳಿದಷ್ಟು ಮಟ್ಟಿಗೆ ನೀನು ಒಂದೆರಡು ಗ್ರಂಥವನ್ನು ಬಂದಿದ್ದೀಯಾ ಅದನ್ನ ಹಿಡ್ಕೊಂಡು ನನ್ನ ಜೊತೆಗೆ ವಾದ ಮಾಡಕ್ಕೆ ನೀನು ಸಿದ್ಧರಿದೀಯಲ್ಲ ಅಂತೀಯಲ್ಲ ಇದನ್ನು ನಾನು ಒಪ್ಪುವುದಿಲ್ಲ ಅಂತ ಆ ವಿದ್ಯಾಸಾಗರರು ತೆನಾಲಿ ರಾಮಕೃಷ್ಣಗೆ ಹೇಳ್ತಾರೆ ಅವಾಗ ಈ ಮಾತನ್ನು ಕೇಳಂತ ತೆನಾಲಿ ಹೇಳ್ತಾನೆ ಅದು ನನಗೂ ತಿಳಿದಿದೆ ಅಂದ್ರೆ ವಾದ ಮಾಡೋಕ್ಕೆ ಆ ವಿಷಯದ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿರಬೇಕು ಚರ್ಚೆ ಅಂದ್ರೆ ಹಾಗೆ ಅಲ್ಲ ಪರ ಮತ್ತು ವಿರೋಧದ ಬಗ್ಗೆ ಮಾತಾಡಕ್ಕಂತಂದ್ರೆ ಅದು ಮಾತು ಬೆಳೆದು 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 ಕೊನೆಗೊಂದು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯನೇ ಆಗಲಾರದಂತ ಒಂದು ಸ್ಥಿತಿಯನ್ನ ಒಂದು ತಲುಪತಕ್ಕಂತಹ ಒಂದು ಸನ್ನಿವೇಶ ಚರ್ಚೆ ಚರ್ಚೆಗಳಂತ ಹಾಗೆ ಆಗ್ತವೆ ಇಲ್ಲಿ ನಾವೊಂದು ಹೇಳೋದು ನೀವೊಂದು ಹೀಗೆ ನಾವು ಪ್ರಶ್ನೆಗೆ ಉತ್ತರ ಹೇಳೋದು ನಿಮ್ ಪ್ರಶ್ನೆ ನಾವು ಉತ್ತರ ಹೇಳೋದು ಹೀಗೆ ಆ ಒಂದು ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಹೋದ್ರೆ ಕೊನೆಯಲ್ಲಿ
ಅವನ ತೀರ್ಮಾನ ತಿಳ್ಕೊಳ್ಳೋದೇ ಕಷ್ಟ ಆಗುತ್ತೆ. ಆ ರೀತಿಯಲ್ಲಿ ವಾದಗಳು ಚರ್ಚೆಗಳು ಆಗ್ತಿರ್ತವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಜನರ ಕೃಷ್ಣ, ನನಗೂ ಗೊತ್ತಿದೆ ವಾದ ಮಾಡಬೇಕಾದ್ರೆ ಬುದ್ಧಿ ಚಾತುರ್ಯಕ್ಕಿಂತ ಅಧ್ಯಯನ ಅಥವಾ ವಿಷಯ ವಸ್ತು ಬಹಳ ಇರಬೇಕು, ನಮ್ಮಲ್ಲಿ ವಾದ ಮಾಡತಕ್ಕಂತಹ ಒಂದು ಜ್ಞಾನ ಹೆಚ್ಚಾಗಿರಬೇಕು, ಅದು ನನಗೆ ಗೊತ್ತಿದೆ. ಹಾಗಾದ್ರೆ ನೀವು ಯಾವ ಗ್ರಂಥದ ಮೇಲೆ ನೀವು ವಾದ ಮಾಡಲು ಸಿದ್ಧರಿದ್ದೀರಾ? ಇಲ್ಲಿ ನಾರಾಯಣ ಕೃಷ್ಣ ವಿದ್ಯಾಸಾಗರನಲ್ಲಿ ಕೇಳ್ತಾರೆ ಏನಪ್ಪ ಅಂದ್ರೆ, ಹಾಗಾದ್ರೆ ನೀವು ಯಾವ ಗ್ರಂಥದ ಮೇಲೆ ನೀವು ವಾದ ಮಾಡಕ್ಕೆ ಸಿದ್ಧರಿದ್ದೀರಾ? ನಾನು ಒಂದೆರಡು ಗ್ರಂಥಗಳು ಬರೆದಿದ್ದೇನೆ, ನಮಗೆ ಗೊತ್ತಿರತಕ್ಕಂಥ ಬುದ್ಧಿಶಕ್ತಿ ನನ್ನಿದೆ. ಆದ್ರೆ ನೀವು ಯಾವ ವಿಷಯದ ಕುರಿತು ನೀವು ಅಥವಾ ಯಾವ ಗ್ರಂಥದ ಕುರಿತು ಯಾವ ಗ್ರಂಥದ ಮೇಲೆ ನೀವು ವಾದ ಮಾಡಕ್ಕೆ ಸಿದ್ಧರಿದ್ದೀರಾ ಅಂತಂದ್ರೆ, ಆ ವಾದ ಗ್ರಂಥದಲ್ಲಿ ನಾನು ವಾದವನ್ನು ಮಾಡುತ್ತೇನೆ ಅಂತ ಚರ್ಚೆ ಮಾಡ್ತಾನೆ ಅಂತ ಕಿನಾರಾಮ ಕೃಷ್ಣ ಹೇಳ್ತಾನೆ. ಇದಕ್ಕೆ ಕಿನಾರಾಮ ಕೃಷ್ಣ ಅವರು ಹೇಳಿದಲ್ಲಿ ವಿದ್ಯಾಸಾಗರ ಅವರು ಹೇಳ್ತಾರೆ, ನೋಡಿ ನನಗಿಂತ ನೀವೇನು ಪಂಡಿತ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ, ನೋಡಿ ನಿನಗೆ ಯಾವ್ದು ಇಷ್ಟನೋ ಅಂತ ಹೇಳಪ್ಪ, ನಿನಗೆ ಯಾವ ಗ್ರಂಥ ಇಷ್ಟನೋ ಅಥವಾ ಯಾವ ಗ್ರಂಥ ಇಷ್ಟನೋ ಅದನ್ನೇನು ಆಯ್ಕೆ ಮಾಡಿಕೊ. ಆದ್ರೆ ಅದು ಸಂಸ್ಕೃತ ಭಾಷೆ ಗ್ರಂಥವಾಗಿರಬೇಕು. ಯಾವುದೇ ಆದಂತಹ ಸಂಸ್ಕೃತ ಗ್ರಂಥವಾಗಬಹುದು ಸಂಸ್ಕೃತ ಭಾಷೆಯಲ್ಲಿ, ಯಾಕಂದ್ರೆ ವಿದ್ಯಾಸಾಗರ್ ಅವರು ಸಂಸ್ಕೃತ ಭಾಷೆಯಲ್ಲಿ ಮಹಾ ಮೇಧಾವಿಯಾಗಿರ್ತಕ್ಕಂಥವ್ರು, ಮಹಾ ಪಂಡಿತರಾಗಿರ್ತಕ್ಕಂಥವ್ರು. ಅದಕ್ಕಾಗಿ ಹೇಳ್ತಾರೆ ಸಂಸ್ಕೃತ ಭಾಷೆಯಲ್ಲಿ ನೀನು ಯಾವುದಾದರೂ ಗ್ರಂಥವನ್ನು ಆಯ್ಕೆ ಮಾಡಿಕೊಂಡು ಆ ಗ್ರಂಥದ ಮೇಲೆ ನಾನು ವಾದ ಮಾಡುತ್ತೇನೆ ಅಂತ ಇಲ್ಲಿ ವಿದ್ಯಾಸಾಗರ್ ಅವರು ತೆನಾಲಿರಾಮ ಕೃಷ್ಣನಿಗೆ ಹೇಳ್ತಾರೆ. ಆಯ್ತು, ಇದನ್ನು ಒಪ್ಕೊಳ್ತಾರೆ ತೆನಾಲಿರಾಮ ಕೃಷ್ಣ. ಆಯ್ತು ಪಂಡಿತರೆ, ನಿಮ್ಮ ಒಂದು ಸಲಹೆಯನ್ನು ನಾನು ಒಪ್ಕೊಂಡಿದ್ದೇನೆ, ನಾನು ಸಹಿತ ಒಂದು ಸಂಸ್ಕೃತ ಮೇಲೆ ವಾದ ಮಾಡ್ತೇನೆ, ಆದ್ರೆ ಇವತ್ತು ಬೇಡ ನಾಳೆ ಸಂಜೆ ಇದೇ ಹೊತ್ತಿಗೆ, ಹೊತ್ತಿಗೆ ಅಂದ್ರೆ ಸಮಯಕ್ಕೆ ಅಂದ್ರೆ ಸಮಯ ಸಮಯಕ್ಕೆ ಇದೇ ಸಮಯಕ್ಕೆ ಅಂದ್ರೆ ನಾಳೆ ಸಂಜೆ ಇದೇ ಸಮಯಕ್ಕೆ ನಿಮ್ಮೊಂದಿಗೆ ನಾನು ವಾದ ಮಾಡುತ್ತೇನೆ, ಸಿದ್ಧನಾಗಿ ಬರುತ್ತೇನೆ, ನೀವು ಬನ್ನಿ ಅಂತ ತೆನಾಲಿರಾಮ ಕೃಷ್ಣ ಏನ್ ಮಾಡ್ತಾರೆ ಆ ವಿದ್ಯಾಸಾಗರಿಗೆ ಹೇಳ್ತಾರೆ. ಆಯ್ತು, ನೀವು ಹೇಳಿದಾಗೆ ಯಾವ್ದಾದ್ರು ಒಂದು ಸಂಸ್ಕೃತ ಗ್ರಂಥದ ಮೇಲೆ ನಾನು ನಾಳೆ ಸಂಜೆ ಇದೇ ಸಮಯಕ್ಕೆ ಒಂದು ವಾದವನ್ನು ಮಾಡಕ್ಕೆ ನಾನು ಸಿದ್ಧನಾಗಿ ಬರುತ್ತೇನೆ ಅಂತ ಇಲ್ಲಿ ರಾಮಕೃಷ್ಣ ಹೇಳ್ತಾರೆ. ನಂತರದಲ್ಲಿ ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ಇವನೆಂತ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಬಂದನು. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ. ಮಾರನೆಯ ದಿನ ಅಂದ್ರೆ ನಾಳೆಯ ದಿನ, ಆ ದಿನ ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಏನೋ ಇವನು ಹೇಳಿದಾನೆ ಇವತ್ತು ಕೃಷ್ಣ ನಾಳೆ ನಿಮ್ಮ ಜೊತೆಗೆ ವಾದ ಮಾಡುತ್ತೇನೆ ಅಂತ, ಆದ್ರೆ ವಾದ ಮಾಡಬಹುದು, ಆದ್ರೆ ನನ್ನ ವಿರುದ್ಧವಾಗಿ ಅವನು ಗೆಲ್ಲೋಕೆ ಸಾಧ್ಯ ಇಲ್ಲ, ನನ್ನ ಜೊತೆಗೆ ವಾದ ಮಾಡೋನಿಗೆ ಗೆಲ್ಲೋಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೆಮ್ಮೆಯಿಂದ ಸಂತೋಷದ ನಾನೇ ಗೆಲ್ಲುತ್ತೇನೆ ಎಂಬ ಒಂದು ರೀತಿಯಲ್ಲಿ ಆಸ್ಥಾನವನ್ನ ಪ್ರವೇಶ ಮಾಡ್ತಾರೆ. ವಿದ್ಯಾಸಾಗರ ಅವರು ಬಂದು ತಮ್ಮ ಪೀಠದಲ್ಲಿ, ಪೀಠ ಅಂದ್ರೆ ಆಸನ, ತಮಗೆ ಮೀಸಲಿರತಕ್ಕಂತಹ ಆಸನದಲ್ಲಿ ಅವರು ಕುಳಿತುಕೊಳ್ತಾರೆ. ಕುಳಿತುಕೊಂಡಂತದಲ್ಲಿ ಸ್ವಲ್ಪ ಎಲ್ಲರೂ ಅಚ್ಚರಿದ ಕಾರ್ಯ, ಏನು ಕೆನಾರಾಮ ಕೃಷ್ಣ ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತಾನೆ ಅಂತ ಎಲ್ಲರೂ ಸಹಿತ ಆಸ್ಥಾನಿರ್ತಕ್ಕಂಥ ಎಲ್ಲ ಪಂಡಿತರು, ಮಂತ್ರಿಗಳು, ಕೃಷ್ಣದೇವರಾಯರು ಎಲ್ಲರೂ ಸಹಿತ ವಾದ ಮಾಡಕ್ಕೆ ಇವನೆಂತ ವಾದ ಮಾಡ್ತಾನೆ, ಕೆನಾರಾಮ ಕೃಷ್ಣ ಎಂತಹ ವಾದವನ್ನು ಮಾಡ್ತಾನೆ ಅಂತ ಎಲ್ಲರೂ ಕಾದುಕೊಳ್ಳಿದ್ರು. ರಾಮಕೃಷ್ಣ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಸಮಯದ ನಂತರದಲ್ಲಿ
ಒಂದು ಬಟ್ಟೆಯಲ್ಲಿ ಸುತ್ತಿರ್ತಕ್ಕಂತಹ ಕಟ್ಟನ್ನು ಗಂಟನ್ನು ತೆಗೆದುಕೊಂಡು ತನ್ನ ಸೇವಕನ ಹತ್ತಿರ ಕರ್ಕೊಂಡು ಏನ್ ಮಾಡ್ತಾನೆ ಆಸ್ಥಾನವನ್ನ ಬರ್ತಾನೆ ಆ ಸಭೆಗೆ ಬರ್ತಾನೆ ಆಸ್ಥಾನದಲ್ಲಿ ಬಂದಂತಹ ಸಂದರ್ಭದಲ್ಲಿ ಆ ಕನಾರಾಮ ಕೃಷ್ಣ ತನ್ನ ಸೇವಕರ ಜೊತೆಗೆ ಆ ಬಟ್ಟೆಯ ಕಟ್ಟನ್ನು ತೆಗೆದುಕೊಂಡು ಬರ್ತಾನಲ್ಲ ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಸಹಿತ ಊಹೆ ಮಾಡೋಕೆ ಅದನ್ನು ಏನಿದೆ ತಿಳಿಯೋಕೆ ಊಹೆಯನ್ನು ತಿಳಿ ತಿಳಿಯೋಕೆ ಸಾಧ್ಯನೇ ಆಗಿಲ್ಲ ಏನಿದೆ ಅಂತ ಊಹೆ ಮಾಡಲು ಅವನಿಂದ ಆಗಲಿಲ್ಲ ಮಕ್ಕಳೇ ಹೀಗೆ ಅವನು ಮುಂದೆ ಅದು ವಾದವನ್ನು ಮಾಡ್ತಾನೆ ಇಲ್ಲಿಗೆ ಈ ದಿನ ನಾವು ಈ ಒಂದು ಬುದ್ಧಿವಂತ ರಾಮಕೃಷ್ಣ ಭಾಗದಲ್ಲಿ ಆ ವಿದ್ಯಾಸಾಗರ ಮತ್ತು ತಿರುನಾರಾಯಣ ರಾಮಕೃಷ್ಣ ನಡೆದಂತಹ ಸಂಭಾಷಣೆಗಳನ್ನು ತಿಳಿದುಕೊಂಡಿವೆ ಇಲ್ಲಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಯನವನ್ನು ನಾವು ಮಾಡೋಣ ಧನ್ಯವಾದಗಳು